ಆತ್ಮೀಯರೇ ನಮಸ್ಕಾರ. ಕೊರೋನಾ ಸಂದರ್ಭದಲ್ಲಿ ಮತ್ತೊಂದು ಹೊಸ ಆಲೋಚನಾ ಕ್ರಮ ವಿಚಾರ ಜನರಲ್ಲಿ ಹರಿದಾಡ್ತಾ ಇದೆ. ಐರೋಪ್ಯ ಸಮುದಾಯದವರು ಮತ್ತು ಇತರ ಮುಂದುವರೆದ ರಾಷ್ಟ್ರಗಳ ಜನ ಯಾಕೆ ಈ ರೋಗದಿಂದ ಹೆಚ್ಚು ಭಯಭೀತರಾಗಿದ್ದಾರೆ, ಯಾಕೆ ತತ್ತರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆಲೋಚನೆಯ ಸಂದರ್ಭದಲ್ಲಿ ನಮಗೆ ಗೊತ್ತಾಗೋ ಅಂಶ ಏನು ಅಂದರೆ, ಮುಂದುವರೆದ ರಾಷ್ಟ್ರಗಳು ತಮ್ಮ ಆರೋಗ್ಯದ ವಿಷಯವಾಗಿ ತುಂಬ ಓವರ್ ಕಾನ್ಷಿಯಸ್ ಮತ್ತು ಹೆಚ್ಚು ಶಿಸ್ತನ್ನು ರೂಢಿಸಿಕೊಂಡಿದ್ದರಿಂದ ಅವರ ಒಂದು ಸಹನಶೀಲತೆ ಅಥವಾ ದೇಹದಲ್ಲಿ ಒಂದು ರೆಸಿಸ್ಟೆನ್ಸ್ ಪವರ್ ಅಂತ ನಾವೇನು ಕರಿತೀವಿ ಅದು ತುಂಬ ಕಡಿಮೆ ಇರ್ತದೆ. ಬಾಲ್ಯದಿಂದಲೇ ಅವರು ಬೆಳೆದು ಬಂದಿರುವಂತಹ ಜೀವನ ಕ್ರಮ ಇತ್ಯಾದಿ ಇತ್ಯಾದಿ. ಆದರೆ ಭಾರತೀಯರ ಸಂದರ್ಭ ಬಂದಾಗ ನಾವು ನಮ್ಮದೇ ಆದ ಒಂದು ಗಟ್ಟಿತನವನ್ನು ದೇಶೀಯ ಸಂಸ್ಕೃತಿಯಲ್ಲಿ ಬೆಳೆದಿರ್ತೇವೆ. ಉದಾಹರಣೆಗೆ ಹೊಸ ತಲೆಮಾರಿನೊಂದಿಗೆ ಹೋಲಿಸಿದರೆ ನಮ್ಮ ಬಾಲ್ಯ ತುಂಬ ರೋಮಾಂಚನಕಾರಿಯಾಗಿತ್ತು. ನಾವು ಬಾಲ್ಯದಲ್ಲಿ ನದಿಗಳಲ್ಲಿ ಈಜಾಡ್ತಾ ಇದ್ವಿ, ಕಾಲುವೆಗಳಲ್ಲಿ ಈಜಾಡ್ತಾ ಇದ್ವಿ, ಬಾವಿಗಳಲ್ಲಿ ಈಜಾಡ್ತಾ ಇದ್ವಿ, ಮುಕ್ತವಾದ ಪ್ರದೇಶದಲ್ಲಿ ಬೆಳೆದ್ವಿ. ಚಕ್ಕಡಿ, ಎತ್ತು, ಬಂಡಿ, ಕುದುರೆ ಹೀಗೆ ಪ್ರಾಣಿಗಳ ಮೇಲೆ ಕೂಡ ನಾವು ಸವಾರಿಯನ್ನು ಮಾಡಿದ್ವಿ. ಮುಂದೆ ಪ್ರಸಂಗ ಬಂದಾಗ ಟ್ರ್ಯಾಕ್ಟರ್ನಲ್ಲಿ, ಲಾರಿಗಳಲ್ಲಿ, ಬಸ್ಸುಗಳ ಟಾಪ್ಗಳಲ್ಲಿ ತಿರುಗಾಡಿದ್ವಿ. ಆದರೆ ಇತ್ತೀಚೆಗೆ ಕಳೆದ 5-10 ವರ್ಷಗಳ ಹೊಸ ತಲೆಮಾರಿನ ಯುವಕರಿಗೆ ಆ ದೇಶೀಯ ಸಂಸ್ಕೃತಿಯ ಗಟ್ಟಿತನವಾಗಲಿ ಜಿಗುಟತನವಾಗಲಿ ಬರಲೇ ಇಲ್ಲ. ಬಿಸ್ಲೇರಿ ನೀರು ಕುಡಿದು ಪರಿಸರದಲ್ಲಿ ಬೆಳೆದಂಥ ಮಕ್ಕಳು ತಮ್ಮ ಸಹನಶಕ್ತಿಯನ್ನು, ಆರೋಗ್ಯದ ಚೈತನ್ಯವನ್ನು ಕಳ್ಕೊಂಡ್ಬಿಟ್ರು. ಯಾವುದನ್ನು ನಾವು ಎಲ್ಲ ಹಂತಗಳನ್ನು ಅನುಭವಿಸಿದವೋ ಅವರು ಎಲ್ಲ ಹಂತಗಳಿಗೆ ಈಗಿನ ಹೊಸ ತಲೆಮಾರು ಎಕ್ಸ್ಪೋಸ್ ಆಗಲಿಲ್ಲ. ಇವತ್ತು ಯಾವುದೇ ಒಂದು ವೈರಾಣು ವ್ಯಕ್ತಿಗೆ ದಾಳಿ ಮಾಡಲಿಕ್ಕೆ ಕಾರಣ ಅವನ ಒಳಗಿರುವಂಥ ಒಂದು ಸಹಿಸುವ ಶಕ್ತಿ, ರೆಸಿಸ್ಟೆನ್ಸ್ ಪವರ್ ಅಂತ ನಾವೇನು ಕರಿತೇವೆ ಅದು ಕಡಿಮೆ ಆಗೋದೇ ಒಂದು ದೊಡ್ಡ ಕಾರಣ ಅಂತ ವ್ಯಾಖ್ಯಾನ ನಡೆದಿದೆ. ಹೀಗೆ ನಾವು ಸುದೈವಿ ತಲೆಮಾರು ಅಂತಲೇ ನಾನು ವ್ಯಾಖ್ಯಾನಿಸ್ತೇನೆ. ಯಾಕಂದರೆ ನಾವು ಬಾಲ್ಯದಲ್ಲಿ ಆ ರೀತಿ ಎಲ್ಲ ಒಂದು ಗ್ರಾಮೀಣ ಸಂಸ್ಕೃತಿಯಲ್ಲಿ ಬರೋದ್ರ ಜೊತೆಗೆ ಈಗ ಎಲ್ಲ ಇನ್ವೆನ್ಷನ್, ಹೊಸ ತಲೆಮಾರಿನ ಎಲ್ಲ ಅವಕಾಶಗಳನ್ನು ಕೂಡ ನಾವು ಅನುಭವಿಸಿದ್ವಿ. ಒಂದು ಕೆಂಪು ಬಸ್ನಲ್ಲಿ ತಿರುಗಾಡೋದ್ರ ಮೂಲಕವಾಗಿ ಆ ಡಿಲಕ್ಸ್ ಬಸ್ಗಳ ಸವಾರಿ ಇರ್ಬೋದು, ಆಮೇಲೆ ಬೃಹತ್ ವಿಮಾನಗಳು, ಚಾರ್ಟರ್ ಫ್ಲೈಟ್ಸ್, ಹೆಲಿಕಾಪ್ಟರ್ ಎಲ್ಲವನ್ನು ಅನುಭವಿಸ್ಬಿಟ್ವಿ. ಮುಂದಿನ ತಲೆಮಾರಿನವರು ಬೇಕಾದರೆ ಇನ್ನೂ ಅತ್ಯಾಧುನಿಕ ಸಲಕರಣೆಗಳನ್ನು ಅಥವಾ ಅತ್ಯಾಧುನಿಕವಾಗಿರುವಂಥ ಸಂಗತಿಗಳನ್ನು ಅನುಭವಿಸ್ಬೋದು. ಆದರೆ ಅವರು ಯಾವತ್ತಾದರೂ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಮುಕ್ತವಾದ ನದಿಯಲ್ಲಿ, ಕೆರೆಗಳಲ್ಲಿ, ಬಾವಿಗಳಲ್ಲಿ ಈಜಾಡ್ತಾರೆ ಅಂತ ನನಗೇನು ಅನಿಸೋದಿಲ್ಲ. ಯಾಕಂದರೆ ಆ ರೀತಿಯ ಎಲ್ಲ ಅವಕಾಶಗಳನ್ನು ಅನುಭವಿಸಿದ ಮಧ್ಯಮ ವಯಸ್ಸಿನ ಸುದೈವಿಗಳು ನಾವು. ಆ ಸುದೈವ ಈ ತಲೆಮಾರಿ ಇಲ್ಲ ಅನ್ನುವಂಥ ಒಂದು ವಿಷಾದ ನನ್ನನ್ನು ಕಾಡ್ತದೆ. ಆಮೇಲೆ ಈ ರೀತಿಯ ಭಯಾನಕವಾಗಿರುವಂಥ ವಾತಾವರಣ ಸೃಷ್ಟಿಯಾದಾಗ ಹೊಸ ತಲೆಮಾರಿನ ಮಕ್ಕಳು ಸಾಕಷ್ಟು ಪ್ಯಾನಿಕ್ ಆಗಿಬಿಡ್ತಾರೆ. ಆದರೆ ನಾವು ಆ ರೀತಿ ಪ್ಯಾನಿಕ್ ಆಗುವಂಥ ಪ್ರಸಂಗ ಕಡಿಮೆ. ನಮಗಿರುವ ಆತ್ಮವಿಶ್ವಾಸ, ನಂಬಿಕೆ, ಒಂದು ಹುಂಬತನ ಅದ್ಯಾವುದೂ ಈಗಿನ ತಲೆಮಾರಿನಲ್ಲಿ ನಾವು ಕಾಣೋದಿಲ್ಲ. ಅದಕ್ಕಿಂತಲೂ ಹೆಚ್ಚು ಹೊಸ ತಲೆಮಾರಿನ ಯುವಕರು ತಮ್ಮ ಸಂವೇದನಾಶೀಲತೆಯನ್ನು ಕಳ್ಕೊಂಡದ್ದನ್ನು ನಾನು ಇತ್ತೀಚೆಗೆ ನೋಡ್ತಾ ಇದ್ದೇನೆ. ಮೊನ್ನೆ ಯಾವುದೋ ಒಂದು ಲವ್ ಸ್ಟೋರಿ ಸಿನಿಮಾ ನೋಡಿದ ಮೇಲೆ ಈ ಸಣ್ಣ ಸಣ್ಣ ಮಕ್ಕಳು ಮನೆಯಲ್ಲಿ ಚರ್ಚೆ ಮಾಡ್ತಾಯಿದ್ರು. ಈ ಲವ್ ಸ್ಟೋರಿನ ಹೇಗೆ ವ್ಯಾಖ್ಯಾನಿಸ್ಬೋದು, ನೀನು ಡೈರೆಕ್ಟರ್ ಆಗಿದ್ದರೆ ಏನು ಮಾಡ್ತಿದ್ದೆ, ನೀನು ಡೈರೆಕ್ಟರ್ ಆಗಿದ್ದರೆ ಏನು ಮಾಡ್ತಿದ್ದೆ ಅಂದಾಗ ಅವರು ಪ್ರೀತಿ ಒಂದು ಸೂಕ್ಷ್ಮ ಭಾವನಾತ್ಮಕ ವಿಷಯ ಅಂತ ಈಗಿನ ಹೊಸ ತಲೆಮಾರಿನಲ್ಲಿ ಅನಿಸಲೇ ಇಲ್ಲದನ್ನು ನಾನು ಕಂಡೆ. ನಮ್ಮ ಕಾಲದಲ್ಲಿ ಪ್ರೇಮ ಅತ್ಯಂತ ನವೀರು, ಸೂಕ್ಷ್ಮ ಮತ್ತು ಭಾವನಾತ್ಮಕ. ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಥವಾ ಐ ಲವ್ ಯು ಅಂತ ಹೇಳಲಿಕ್ಕೆ ವರ್ಷಾನುಗಟ್ಟಲೆ ತೊಗೊಳ್ತಾ ಇದ್ವಿ, ಹೇಳೋಕ್ಕೂ ಆಗದೇ ಹಾಗೆ ಬಿಟ್ಬಿಡ್ತಿದ್ವಿ ಅಂತ ಹೇಳ್ರಿ. ಆದರೆ ಈಗಿನ ಹುಡುಗರು ಆ ಸೂಕ್ಷ್ಮತೆಯನ್ನು ಕಳ್ಕೊಂಡಿದ್ದಾರೆ. ಆ ಅಭಿವ್ಯಕ್ತಿನೂ ತೀವ್ರ ಇದೆ, ಅವರ ಕುತೂಹಲದ ಸೂಕ್ಷ್ಮತೆ ಕೂಡ ಕರಗಿ ಹೋಗಿರೋದನ್ನು ನಾವು ನೋಡ್ತೇವೆ. ಹೀಗೆ ಒಂದಕ್ಕೊಂದು ತಲೆಮಾರುಗಳ ಅಂತರ, ಈ ರೋಗಾಣುಗಳ ವ್ಯಾಪಕತೆಯನ್ನು ನೋಡಿದಾಗ ಮನುಷ್ಯ ಅದನ್ನು ಸ್ವೀಕರಿಸಬೇಕಾದಾಗ ಅಥವಾ ಅದನ್ನು ಸಹಿಸ್ಕೋಬೇಕಾದಾಗ ಅವನಿಗಿರಬಹುದಾಗಿರುವಂಥ ವೈಯಕ್ತಿಕ ಬದುಕಿನ ಹಿನ್ನೆಲೆ ಕೂಡ ಮುಖ್ಯ ಆಗ್ತದೆ. ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ಎಲ್ಲ ರೀತಿಯ ಪರಿಸರಕ್ಕೆ, ಎಲ್ಲ ರೀತಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುವಂತೆ ಬೆಳೆಸುವಂಥ ಅನಿವಾರ್ಯತೆಯನ್ನು ಈ ಕೊರೋನಾ ಪಾಠ ನಮಗೆ ಕಲಿಸ್ತದೆ. ಸೆರೆವಾಸ ಇರ್ಬೋದು, ಆ ಸೋಷಿಯಲ್ ಡಿಸ್ಟೆನ್ಸ್ ಅಥವಾ ಫಿಸಿಕಲ್ ಡಿಸ್ಟೆನ್ಸ್ನಂಥ ಸಂಗತಿಗಳು ಇನ್ಮೇಲೆ ಸಹಜವಾಗಿ ನಮ್ಮ ಬದುಕಿನಲ್ಲಿ ಬರ್ತವೆ. ನಾವು ಅತಿಯಾಗಿ ಸೂಕ್ಷ್ಮ ರೀತಿಯಲ್ಲಿ ಬಾಲ್ಯದಲ್ಲಿ ಮಕ್ಕಳನ್ನ ಬೆಳೆಸೋದರಿಂದ ಅವರು ಸಹಿಸುವ ಶಕ್ತಿಯನ್ನು ಕಳ್ಕೊಳ್ತಾರೆ ಅನ್ನುವಂಥ ಪಾಠವನ್ನು ಈ ಒಂದು ಘಟನೆ ಕಲಿಸಿದೆ ಅಂತ ನನಗನ್ನಿಸ್ತದೆ.
ಹಾಗಾಗಿ ಮುಂಬರುವ ದಿನಗಳಲ್ಲಿ ಹೇಗೆ ನಾವು ನಮ್ಮ ಮಕ್ಕಳನ್ನು ಮುಂದಿನ ಜನಾಂಗವನ್ನು ಬೆಳೆಸಬೇಕು ಅನ್ನೋದಕ್ಕೆ ಈ ಎಲ್ಲ ಕಾರಣಗಳನ್ನು ಅಂಶಗಳನ್ನು ಗಮನಿಸಿದಾಗ ನನಗೆ ಅನ್ನಿಸ್ತು ನೀವು ಕೂಡ ಇದರ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಆಲೋಚನೆಯನ್ನು ಮಾಡ್ತೀರಿ ಅನ್ನುವಂಥ ವಿಶ್ವಾಸವೂ ನನಗಿದೆ. ನಮಸ್ಕಾರ.